नमस्कार सुद्दि जंक्शन के स्वागत नानु पवित्र पाटील मोदलिगे हेडलाइंस गंजला सेविसिदरे कोरोना बरल्ल आरोग्य सचिवर हेसरिनल्लि नकली ट्वीट सचिवर आप्तरिंद पोलीस कमिशनर गे दूरु देहली हिंसाचारदल्लि पाल्गोंडवर जाति धर्म परिगणनेगे इल्ल गलभिगे कारणरादवर विरुद्ध कट्टुनिट्टिन क्रम केंद्र गृह सचिव अमित शाह स्पष्टने हालीवुडू काड़ कोरोना भीति जनप्रिय नट टॉम हैंक्स पत्नी रिटारली सोंकु मनोज्ञ अभिनय के अनेक प्रशस्ति पड़े नट प्रवाह कड़ू आर तिंगू कलियता बंदू इदुवरेगे सरियागे परिहार आरोपिसी अतनी तालूकिन हुलिगबाळ ग्रामस्थरु पुनर्वसति बेळे परिहार हानियागिरुव मनेगळिगे सूक्त परिहार नीडुवंते आग्रहिसि संतरस्थरु प्रतिभटने नडेसि जिल्लाधिकारिगळिगे मनवि सल्लिसिदरु जिल्लाधिकारिगळ कचेरिगे आगमिसिद अतनी तालूकिन हुलिगबाळ ग्रामस्थरु ग्रामद दलित कॉलोनियल्लि नम्म 250 कुटुंबगळु कृष्णा नदी दंडे मेले वासवागिद्दु हिप्परिगे ब्यारेज हिन्नीरिनिंदागि प्रति वर्ष नम्म मनेगळु मुळुकडियागि नावु नम्म मनेगळन्नु बिट्टु जन जानुवारुगळन्नु तेगेदुकोंडु होगुवंत परिस्थिति एदुरिसुत्तिद्देवे ಅಲ್ಲದೆ 6 ತಿಂಗಳ ಹಿಂದೆ ಸಂಭವಿಸಿದ ಪ್ರವಾಹವಂತೂ ನಮ್ಮನ್ನ ಅಕ್ಷರಸ ಬೀದಿಗೆ ತಂದು ಬಿಟ್ಟಿದೆ ಹೀಗಾಗಿ ತಕ್ಷಣವೇ ನಮಗೆ ಶಾಶ್ವತ ಪುನರ್ವಸತಿ ಕಲ್ಪಿಸುವುದು ಮತ್ತು ನೆರೆ ಪರಿಹಾರ ಹಾನಿಯಾಗಿರುವ ಮನೆಗಳಿಗೆ ಸೂಕ್ತ ಪರಿಹಾರ ನೀಡುವಂತೆ ಆಗ್ರಹಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಈ ವೇಳೆ ಮಾತನಾಡಿದ ಪ್ರತಿಭಟನಾಕಾರರು ಅಕ್ಟೋಬರ್ನಲ್ಲಿ ಸಂಭವಿಸಿದ ಭಾರಿ ಪ್ರವಾಹದಿಂದ ಸಾಕಷ್ಟು ಹಾನಿಯಾಗಿತ್ತು ಅಲ್ಲದೆ ಉಪಚುನಾವಣೆ ವೇಳೆ ನಾವು ಚುನಾವಣೆ ಬಹಿಷ್ಕಾರ ಹಾಕಿದ್ದೆವು ಆಗ ಜಿಲ್ಲಾಧಿಕಾರಿಗಳು ಆಗಮಿಸಿ ನಮ್ಮ ಭರವಸೆಗಳನ್ನು ಈಡೇರಿಸುವಂತೆ ಭರವಸೆ ನೀಡಿದರು ಇನ್ನು ಮುಖ್ಯಮಂತ್ರಿಗಳು ವಿಧಾನಸಭೆಯಲ್ಲಿ ಎಲ್ಲ ಸಂತ್ರಸ್ತರಿಗೆ ಪರಿಹಾರ ನೀಡಿದ್ದೇವೆ ಎನ್ನುತ್ತಿದ್ದಾರೆ ಆದರೆ ಇಲ್ಲಿಯವರೆಗೂ ನಮಗೆ ಪರಿಹಾರ ಸಿಕ್ಕಿಲ್ಲ ಯಾವ ಆಧಾರದ ಮೇಲೆ ಇವರು ಪರಿಹಾರ ನೀಡಿದ್ದೇವೆ ಎನ್ನುತ್ತಿದ್ದಾರೆ ಎಂದು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಈ ವೇಳೆ ಸುಭಾಷ್ ಕಾಂಬಳೆ ಎಸ್ಎಂ ಹಾದಿಮನಿ ಹಣಮಪ್ಪ ಸೇರಿದಂತೆ ಅನೇಕರು ಇದ್ದರು ಅತ್ತನಿ ತಾಲೂಕಿನ ಹುಲುಬಾಳಿ ಗ್ರಾಮವು 2019 ಆಗಸ್ಟ್ ನಲ್ಲಿ ಸುದೃತಕಂತ ಭಾರಿ ಧಾರಾಕಾರ ಮಳೆಯಿಂದಾಗಿ ಅಲ್ಲಿ ಇರತಕ್ಕಂತ ಜನ ಜೀವನ ತತ್ತರಿಸಿ ಹೋಗಿತ್ತು ಅದಕ್ಕಾಗಿ ನಾವು ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಾಗಿರತಕ್ಕಂತ ಯಡಿಯೂರಪ್ಪನವರು ಈ ಒಂದು ಭೀಕರವಾಗಿರತಕ್ಕಂತ ನೆರೆ ಹಾವಳಿಗೆ ತತ್ತರಿಸತಕ್ಕಂತ ಜನರಿಗೆ ಮನೆ ಕಳ್ಕೊಂಡಿರತಕ್ಕಂತವರಿಗೆ ಎ ಕೆಟಗರಿಯಲ್ಲಿ 550,000 ಬಿ ಕೆಟಗರಿಯಲ್ಲಿ 50,000 5 ಲಕ್ಷ ಹಾಗೆ ಸಿ ಕೆಟಗರಿಯವರಿಗೆ 50,000 ಅಂತಕಂತ ಒಂದು ಗ್ರೂಪ್ ಅನ್ನು ಮಾಡಿ ಈ ರೀತಿಯಾಗಿ ಪರಿಹಾರ ಧನವನ್ನ ವಿತರಿಸಲಾಗುವುದು ಅಂತ ಅಂತಕಂತಕಂತ ಭರವಸೆನ ಅವರು ಕೊಟ್ಟಿದ್ರು ಆದರೆ ಅಧಿಕಾರಿಗಳು ಬಂದು ಇಡಿ ಹುಲುಬಾಳಿ ಗ್ರಾಮದಲ್ಲಿ ಎಷ್ಟು ಎದಲ್ಲಿ ಮನೆಗಳು ಬಿದ್ದಿದಾವೆ ಬಿದಲ್ಲಿ ಎಷ್ಟು ಬಿದ್ದಾವೆ ಸಿದಲ್ಲಿ ಎಷ್ಟು ಬಿದ್ದಿದಾವೆ ಅಂತಕಂತ ಸರ್ವೆಯನ್ನು ಈಗಾಗಲೇ ಮಾಡಿದ್ದಾರೆ ಮಾಡಿ ಸರ್ಕಾರಕ್ಕೆ ವರದಿ ಕೊಟ್ಟರು ಕೂಡ ಇಲ್ಲಿವರೆಗೆ ನಮ್ಮ ಯಾವುದೇ ರೀತಿಯಾಗಿರತಕ್ಕಂತ ನಮ್ಮ ಊರಲ್ಲಿ ದಲಿತ ಕುಟುಂಬಗಳಾಗಲಿ ಅಥವಾ ಮೇಲ್ವರ್ಗದವರಿಗಾಗಲಿ ಯಾವುದೇ ರೀತಿಯಾಗಿರತಕ್ಕಂತ ಒಂದು ರೂಪಾಯಿ ಕೂಡ ನಮಗೆ ಪರಿಹಾರ ಧನ ಇಲ್ಲಿವರೆಗೆ ಮಂಜೂರಾತಿ ಆಗಿಲ್ಲ ಅದಕ್ಕಾಗಿ ನಾವು ಏನು ಮಾಡಿದೀವಿ ಅಂತಂದ್ರೆ ಮಾನ್ಯ ನಡೆದಿರತಕ್ಕಂತ ಅತ್ತನಿ ತಾಲೂಕಿನ ಉಪಚುನಾವಣೆಯಲ್ಲಿ ನಮ್ಮ ಹುಲುಬಾಳಿ ಗ್ರಾಮದಲ್ಲಿ ನಾವು ಚುನಾವಣೆ ಮಾಡೋದು ಬೇಡ ಅಂತ ಹೇಳಿ ಬಹಿಷ್ಕಾರ ಹಾಕಿದ್ದೀವಿ ಅವಾಗ ಮಾನ್ಯ ಜಿಲ್ಲಾಧಿಕಾರಿಗಳು ಭೇಟಿ ಕೊಟ್ಟು ನೀವು ಈ ಬಹಿಷ್ಕಾರವನ್ನು ಹಿಂಪಡಿರಿ ನಿಮ್ಮ ಇರತಕ್ಕಂತ ಎಲ್ಲಾ ಬೇಡಿಕೆಗಳನ್ನು ನಾವು ಈಡೇರಿಸ್ತೀವಿ ಅಂತಕಂತ ಮಾತನಲ್ಲಿ ಕೊಟ್ಟಿದ್ರು ಆದರೆ ಇಲ್ಲಿವರೆಗೂ ಕೂಡ ಯಾವುದೇ ರೀತಿ ಇರತಕ್ಕಂತ ನಮಗೆ ಪರಿಹಾರ ಧನವನ್ನು ಬಂದಿಲ್ಲ ಬೆಳೆ ಪರಿಹಾರ ಬಂದಿಲ್ಲ ಅದರ ಜೊತೆಗೆ ಏನಂತಂದ್ರೆ ಹುಲುಬಾಳಿ ಗ್ರಾಮವನ್ನ ಸುಮಾರು ವರ್ಷಗಳಿಂದ ಈ ಕೃಷ್ಣಾ ನದಿಯ ಈ ಮತ್ತು ಹಿಪ್ಪರಿಗೆ ಆಣಿಕಟ್ಟಿನ ಹಿಡಿಯರಿಂದ ಸಾಕಷ್ಟು ಏನಾಗಲ್ಲ ಅಂತಂದ್ರೆ ಹಾನಿಯನ್ನು ಅನುಭವಿಸ್ತಾ ಇದೆ ಈಗಾಗಲೇ ಆರ್ಸಿ ಸೆಂಟರ್ ಕೊಡಬೇಕು ಅಂತ ಹೇಳಿ ಗೆಜೆಟ್ದಲ್ಲಿ ಇದೆ ಆದರೆ ಇಲ್ಲಿವರೆಗೆ ಆರ್ಸಿ ಸೆಂಟರ್ ಕೊಡತಕ್ಕಂತ ಕೆಲಸವನ್ನ ಯಾವುದೇ ರೀತಿಯಾಗಿರತಕ್ಕಂತ ಸರ್ಕಾರ ಮಾಡಿಲ್ಲ ಅದಕ್ಕಾಗಿ ನಮ್ಮದು ಏನೈತೆ ಅಂತಂದ್ರೆ ಇದನ್ನು ಮಾಡಲಿಲ್ಲ ಅಂತಂದ್ರೆ ನೀವು ನಮಗೆ ಪರಿಹಾರ ಧನವನ್ನು ನೀವು ಬಿಡುಗಡೆ ಮಾಡಲಿಲ್ಲ ಅಂತಂದ್ರೆ ಬೆಳೆ ಪರಿಹಾರವನ್ನು ನೀವು ಬಿಡುಗಡೆ ಮಾಡಲಿಲ್ಲ ಅಂತಂದ್ರೆ ನಮಗೆ ಆರ್ಸಿ ಸೆಂಟರ್ ನೀವು ಕೊಡಲಿಲ್ಲ ಅಂತಂದ್ರೆ ನಾವು ಮುಂಬರುವ ದಿನಮಾನಗಳಲ್ಲಿ ನಾವು ಅತ್ತನಿ ತಾಲೂಕಿನ ದರೂರು ಗ್ರಾಮದ ಆ ಬ್ರಿಡ್ಜ್ ಏನಿದೆಯಲ್ಲ ಆ ಬ್ರಿಡ್ಜ್ ಅನ್ನು ನಾವು ಬಂದ್ ಮಾಡಿ ದೇವೇರಿಪ್ಪರಿಗೆ ಮತಕ್ಷೇತ್ರದ ಆಲುಗುರು ಗ್ರಾಮದಲ್ಲಿ ಬಹುದಿನಗಳ ಬೇಡಿಕೆಯಾಗಿದ್ದ ಡಾಂಬರ ರಸ್ತೆ ಕಾಮಗಾರಿಗೆ ಶಾಸಕ ಸೋಮನಗೌಡ ಬಿ ಪಾಟೀಲ್ ಭೂಮಿ ಪೂಜೆ ನೆರವೇರಿಸಿದರು ಅಂದಾಜು 71.42 ಲಕ್ಷ ರೂಪಾಯಿ ಅನುದಾನ ಮಂಜೂರು ಮಾಡಿಸಿ ಭೂಮಿ ಪೂಜೆಯನ್ನ ನೆರವೇರಿಸಿದರು ಈ ಸಂದರ್ಭದಲ್ಲಿ ಕಲಕೆರೆ ಜಿಲ್ಲಾ ಪಂಚಾಯತಿಯ ಸದಸ್ಯರಾದ ಸಿದ್ದುಬುಳ್ಳ ಪ್ರಕಾಶ್ ಪಟ್ಟಣಶೆಟ್ಟಿ ಹಾಗೂ ಊರಿನ ಹಿರಿಯರು ಭಾಗವಹಿಸಿದರು ಗೊರ್ರೆ ಗೊರ್ರೆ
चिकन कोरोना वायरस हरडुत्तिदे एंब वदंतियिंदागि एल्लेडे कोळि व्यापारदल्लि भारी कुसित उंटागिद्दु कळेद तिंगळु किलोगे 180ರಷ್ಟು चिकन दर ईग 100 केळिदिदे इदरिंद कंगालाद कोळि फारं मालिकनोब्ब साकिद्द कोळिगळन्न जीवंत हुदुकिद्द घटने गोकाक बळिय लोळसूरु ग्रामदल्लि नडेदिदे गोकाक पट्टण के होंदिकोंडिरुव लोळसूरु ग्रामद कोळि फार्म मालिक नजीर मकंदार कोळि साकाणिके वेच्चवन्न सरितूगिसलागदे तन्न फार्म्नल्लिद्द सुमारु 6500 कोळिगळन्न जीवंत दफन माडिद्दारे ईगिन दरदल्लि प्रति कोळि आहारक्कागि दिनंप्रति 40ರಿಂದ 50 ರೂಪಾಯಿ ನಷ್ಟವಾಗುತ್ತಿದೆ ಜೊತೆಗೆ ಕೋಳಿ ಖರೀದಿಸುವಲ್ಲಿಯೂ ಭಯ ಇದೆ ಕೋಳಿ ಮಾಂಸ ತಿನ್ನುವರಲ್ಲಿಯೂ ಆತಂಕವಿದೆ ಎಳೆ ಕೋಳಿಗಳಿಗೆ ಸಿಗುವ ಬೇಡಿಕೆ ಎಲುಬು ಬಲಿತ ಕೋಳಿ ಮಾಂಸಕ್ಕೆ ಸಿಗುವುದಿಲ್ಲ ಈಗಾಗಲೇ ನಮ್ಮ ಫಾರ್ಮ್ನಲ್ಲಿರುವ ಕೋಳಿಗಳು ಟೆಂಡರ್ನೆಸ್ ಕಳೆದುಕೊಂಡಿರುವ ಸ್ಥಿತಿಗೆ ಬರುತ್ತಿವೆ ಇವನ್ನ ಇನ್ನಷ್ಟು ದಿನ ಸಾಕಬೇಕಾದರೆ ಮತ್ತೆ ಲಕ್ಷಗಟ್ಟಲೆ ಅದರ ಆಹಾರಕ್ಕೆ ಖರ್ಚು ಮಾಡಬೇಕು ಹಾಗಾಗಿ ಮನನೊಂದು ಒಲದ ಮನಸ್ಸಿನಿಂದಲೇ ತಮ್ಮ ಫಾರ್ಮ್ನಲ್ಲಿದ್ದ 6500 ಕೋಳಿಗಳನ್ನು ಜೀವಂತ ಹೂತಬೇಕಾಗಿದೆ ಎಂದು ಸಂಕಷ್ಟಪಡುತ್ತಿದ್ದಾರೆ ಪ್ರತಿ ವರ್ಷ ಚಳಿಗಾಲ ಮತ್ತು ಹೋಳಿ ಸಂದರ್ಭದಲ್ಲಿ ಚಿಕನ್ ದರ ಏರಿಕೆಯಾಗುತ್ತಿದೆ ಜನ ಈ ಸಂದರ್ಭದಲ್ಲಿ ಚಿಕನ್ ಇಷ್ಟಪಟ್ಟು ತಿನ್ನುತ್ತಾರೆ ಹಾಗಾಗಿ ನಾವು ಉದ್ಯಮನವ ಬೆಳೆಸಿಕೊಂಡರೆ ಆದರೆ ವಿಧಿ ತಾನೊಂದು ಬಗೆಯಿತು ಎಂದಂತೆ ಕೋಳಿ ಉದ್ಯಮಿಗಳು ಹೇಳಿಕೊಂಡಿದ್ದಾರೆ ನೀರು ತರಲು ಹೋದ ಯುವಕ ಬಾವಿಯಲ್ಲಿ ಬಿದ್ದು ಸಾವನ್ನಪ್ಪಿರುವ ಘಟನೆ ದೇವರಹೆಪ್ಪರಿಗಿ ತಾಲೂಕಿನ ಚಿಕ್ಕರುಗ್ಗೆ ಗ್ರಾಮದಲ್ಲಿ ನಡೆದಿದೆ 10ನೇ ತರಗತಿಯ ವಿದ್ಯಾರ್ಥಿ ಕುಮಾರ್ ರಾಕೇಶ್ ರತ್ನಾಕರ್ ನೀರು ತರಲು ಹೋದಾಗ ಕಾಲು ಜಾರಿ ಬಿದ್ದು ಸಾವನ್ನಪ್ಪಿರುವ ಬಾಲಕರಾಗಿದ್ದಾನೆ ಈಜು ಬಾರದೆ ಬಾವಿಯಲ್ಲಿ ಬಿದ್ದು ಸಾವನ್ನಪ್ಪಿದ್ದಾನೆ ದೇವರಹೆಪ್ಪರಿಗಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ಬಾಲಿವುಡ್ ನಟ ಟಾಮ್ ಹ್ಯಾಂಕ್ಸ್ ಮತ್ತು ಅವರ ಪತ್ನಿ ರೀಟಾ ವಿಲ್ಸನ್ ಇಬ್ಬರಿಗೂ ಕರೋನಾ ಸೋಂಕು ತಗುಲಿರುವುದು ದೃಢಪಟ್ಟಿದೆ ಈ ಮೂಲಕ ವಿಶ್ವವನ್ನೇ ವ್ಯಾಪಿಸಿರುವ ಕೋವಿಡ್ 19 ಇದೀಗ ಹಾಲಿವುಡ್ಗೂ ಕಂಟಕವಾಗಿ ಪರಿಣಮಿಸಿದ್ದು ಈ ಇಬ್ಬರಿಗೂ 63 ವರ್ಷ ವಯಸ್ಸಾಗಿದ್ದು ಲೈಫ್ ಆಫ್ ಎಲ್ವಿಸ್ ಪ್ರೆಸ್ ಚಿತ್ರದ ಚಿತ್ರೀಕರಣ ಸಂದರ್ಭದಲ್ಲಿ ಆಸ್ಟ್ರೇಲಿಯಾದಲ್ಲಿದ್ದಾಗ ಅತಿಯಾದ ಜ್ವರ ಬಂದಿತ್ತು ಬಳಿಕ ಕೊರೋನಾ ವೈರಸ್ ಕುರಿತು ಪರೀಕ್ಷೆ ಮಾಡಿಸಿದಾಗ ವರದಿಯಲ್ಲಿ ವೈರಸ್ ಇರುವುದು ದೃಢಪಟ್ಟಿದೆ ಎಂದು ಹ್ಯಾಂಕ್ಸ್ ತಿಳಿಸಿದ್ದಾರೆ 1990ರ ಆಸುಪಾಸಿನಲ್ಲಿ ಫಿಲಡೆಲ್ಫಿಯಾ ಮತ್ತು ಫಾರೆಸ್ಟ್ ಗಂಪ್ ಚಿತ್ರದಲ್ಲಿನ ಮನೋಜ್ಞ ಅಭಿನಯಕ್ಕಾಗಿ ಹ್ಯಾಂಕ್ಸ್ ಅಕಾಡೆಮಿ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ ಕಾರಟಗಿ ತಾಲೂಕಿನ ಸೋಮನಾಳ ಗ್ರಾಮವನ್ನ ಪೊಲೀಸರು ಮದ್ಯಪಾನ ಮುಕ್ತ ಗ್ರಾಮವನ್ನಾಗಿ ಮಾಡಲು ಮುಂದಾಗಿದ್ದಾರೆ ಗ್ರಾಮದಲ್ಲಿ ಸರಿಸುಮಾರು 20 ಕ್ಕೂ ಹೆಚ್ಚು ಅಂಗಡಿಗಳಲ್ಲಿ ಆಕ್ರಮವಾಗಿ ಮದ್ಯ ಮಾರಾಟ ಮಾಡಲಾಗುತ್ತಿತ್ತು ಇದರಿಂದ ಗ್ರಾಮದಲ್ಲಿ ರಾತ್ರಿ ವೇಳೆ ಮಹಿಳೆಯರು ಮಕ್ಕಳು ಹೊರಗಡೆ ಬಾರದಂತೆ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಇದರಿಂದ ಬೇಸತ್ತ ಗ್ರಾಮದ ಗುರುಹಿರಿಯರು ಮಹಿಳಾ ಸಂಘಗಳು ಯುವಕ ಮಂಡಳಿಯರು ಸಮೀಪದ ಕಾರಟಗಿ ಪೊಲೀಸ್ ಠಾಣೆಗೆ ಆಕ್ರಮ ಮದ್ಯ ಮಾರಾಟದ ವಿರುದ್ಧ ದೂರು ಕೊಟ್ಟಿದ್ದರು ಅನಧಿಕೃತವಾಗಿ ಗ್ರಾಮದಲ್ಲಿ ಎಲ್ಲಂದರಲ್ಲಿ ಕಿರಾಣಿ ಅಂಗಡಿ ಪಾನ್ ಶಾಪ್ ಚಿಕ್ಕಪುಟ್ಟ ಅಂಗಡಿಗಳಲ್ಲಿ ಮದ್ಯವನ್ನು ಆಕ್ರಮವಾಗಿ ಮಾರಾಟ ಮಾಡಲಾಗುತ್ತಿದೆ ಇದರಿಂದ ಗ್ರಾಮದಲ್ಲಿ ಅಶಾಂತಿಯುತ ವಾತಾವರಣ ಸೃಷ್ಟಿಯಾಗಿದ್ದು ದಯವಿಟ್ಟು ನಮ್ಮ ಗ್ರಾಮವನ್ನ ಸಾರಾಯಿ ಮುಕ್ತ ಗ್ರಾಮವನ್ನಾಗಿ ಮಾಡಿ ಎಂದು ಗ್ರಾಮಸ್ಥರು ಮನವಿ ಮಾಡಿ ದೂರು ದಾಖಲಿಸಿದರು ದೂರನ ತ್ವರಿತವಾಗಿ ಸ್ವೀಕರಿಸಿದ ಗಂಗಾವತಿ ಠಾಣೆಯ ಸಿಪಿಐ ಸುರೇಶ್ ತಳವಾರ್ ಕೂಡಲೇ ಗ್ರಾಮಕ್ಕೆ ಬಂದು ಮದ್ಯವನ್ನು ಆಕ್ರಮವಾಗಿ ಮಾರಾಟ ಮಾಡುವವರಿಗೆ ವಾರ್ನ್ ಮಾಡಿ ಕಾಲಾವಕಾಶ ಕೊಟ್ಟು ಹೋಗಿದ್ರು ಆದರೂ ಅಕ್ರಮ ಮದ್ಯ ಮಾರಾಟ ಮುಂದುವರೆದ ಹಿನ್ನೆಲೆ ಗ್ರಾಮದ ಮಹಿಳೆಯರು ನೀಡಿದ ದೂರಿನನ್ವಯ ಗ್ರಾಮವನ್ನು ಸಂಪೂರ್ಣ ಸಾರಾಯಿ ಮದ್ಯ ಮುಕ್ತ ಗ್ರಾಮ ಮಾಡಲು ಪೊಲೀಸರು ಪಣತೊಟ್ಟು ಗ್ರಾಮಕ್ಕೆ ಆಗಮಿಸಿ ಮನೆ ಮನೆಗೆ ತೆರಳಿ ಜಾಗೃತಿ ಮೂಡಿಸಿ ನಂತರ ಗ್ರಾಮದಲ್ಲಿ ಸಾರಾಯಿ ಮುಕ್ತ ಗ್ರಾಮ ಎಂದು ಬೋರ್ಡ್ ಹಾಕಿಸಿದ್ದಾರೆ ಇದರಿಂದ ಇದು ಸಾರಾಯಿ ಮುಕ್ತ ಗ್ರಾಮ ಇನ್ನು ಮುಂದೆ ಯಾರಾದರೂ ಸಾರಾಯಿಯನ್ನು ಮಾರಾಟ ಮಾಡಿದಲ್ಲಿ ಅಂತವರ ವಿರುದ್ಧ ಕಾನೂನು ಕ್ರಮ ಜರುಗಿಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಸ್ಪೇಟ್ ಇರಬಹುದು ಸಾರಾಯಿ ಇರಬಹುದು ಗಾಂಜಾ ಇರಬಹುದು ಅಫೀಮ್ ಇರಬಹುದು ಏನೇ ಇರಲಿ ಏನಾ ದುಶ್ಚಟಗಳು ನಡೆಯತಾ ಇದ್ರೆ ನಮಗೆ ಫೋನ್ ಮಾಡ್ರಿ ಇಮಿಡಿಯೇಟ್ ಆಗಿ ನಾನು ಇದು ಮಾಡ್ತೀನಿ ನೀವು ಯಾರು ಫೋನ್ ಮಾಡ್ರ ಅಂತ ಯಾರಿಗೂ ಗೊತ್ತಾಗಲ್ಲ ಮಾಡು ನೀವು ಮಾಹಿತಿ ಕೊಡಬೇಕು ನಮಗೆ ನಿಮ್ಮ ಮಾಹಿತಿ ಮೇಲೆ ನಮ್ಮ ಕೆಲಸ ಇರುತ್ತದೆ ರಾತ್ರಿ ಹೊತ್ತಿನಲ್ಲಿ ಕುಡಿದು ಗಲಾಟೆ ಮಾಡೋದು ಸಮಾಜಕ್ಕೆ ಆ ಒಂದು
ಜಗಳ ಹಚ್ಚುವಂತ ಪ್ರಯತ್ನ ನಡೆಯತಾ ಇತ್ತು ಅಂತ ಗೊತ್ತಾಯಿತು ಮತ್ತು ಮಹಿಳೆಯರು ಹಗಲಲ್ಲ ಅವರು ದುಡಿದು ಬಂದು ರಾತ್ರಿ ಆರಾಮಾಗಿ ಏನು ಅಡಿಗೆ ಮಾಡಿ ರೆಸ್ಟ್ ಮಾಡಬೇಕನಕ ಅವರು ಗಂಡಂದ್ರೆ ಕುಡ ಬಂದು ಅವರಿಗೆ ಹೊಡೆಯೋದು ಹಲ್ಲೆ ಮಾಡೋದು ಜನರಿಗೆ ಕೂಡ ಇದರಿಂದ ರಾತ್ರಿಯಲ್ಲಿ ಸಮಸ್ಯೆ ಆಗ್ತಾ ಇತ್ತು ಆ ಕಾರಣಕ್ಕಾಗಿ ಮಹಿಳೆಯರ ಕೂಗಿಗೆ ಮತ್ತು ಗ್ರಾಮದ ಸಮಸ್ತ ಮುಖಂಡರುಗಳ ಒಂದು ಸಹಕಾರದಿಂದ ಮದ್ಯಪಾನ ಮತ್ತು ಜುಜಾಟ ಮುಕ್ತ ಗ್ರಾಮ ಕುಖ್ಯಾತ ಅಂಡರ್ವರ್ಲ್ಡ್ ಡಾನ್ ರವಿ ಪೂಜಾರಿ ಸೇರಿದಂತೆ ಅಪರಾಧ ಲೋಕದ ಡಾನ್ಗಳ ಜೊತೆ ನಿಕಟ ಸಂಪರ್ಕ ಹೊಂದಿದ್ದ ಆರೋಪ ಕೇಳಿ ಬಂದ ಹಿನ್ನೆಲೆಯಲ್ಲಿ ಸಿಸಿಬಿ ಎಸಿಪಿ ವೆಂಕಟೇಶ್ ಪ್ರಸನ್ನ ಅವರನ್ನು ಎತ್ತಂಗಡಿ ಮಾಡಲಾಗಿದೆ ಸದ್ಯ ಸಿಸಿಬಿ ಪೊಲೀಸರ ವಶದಲ್ಲಿರುವ ಪಾತಕಿ ರವಿ ಪೂಜಾರಿನ ವಿಚಾರಣೆ ನಡೆಸಿದ ಪೊಲೀಸರು ಈ ಮಾಹಿತಿ ಲಭ್ಯ ಮಾಡಿದ್ದಾರೆ ರವಿ ಪೂಜಾರಿ ಬನಂಜೆ ರಾಜ್ ಸೇರಿದಂತೆ ವಿವಿಧ ಪಾತಕಿಗಳ ಜೊತೆ ಎಸಿಪಿಗೆ ನಿಕಟ ಸಂಪರ್ಕ ಹೊಂದಿರುವುದು ಬೆಳಕಿಗೆ ಬಂದಿದೆ ಇಲಾಖೆಯಲ್ಲಿ ನಡೆಯುವ ಎಲ್ಲ ಬೆಳವಣಿಗೆಗಳು ಅಂಡರ್ವರ್ಲ್ಡ್ ಡಾನ್ಗಳಿಗೆ ರವಾನೆ ಆಗುತ್ತಿತ್ತು ಈ ವಿಚಾರಗಳನ್ನು ವಿನಿಮಯ ಮಾಡಿಕೊಂಡ ಎಸಿಪಿ ವೆಂಕಟೇಶ್ ಪ್ರಸನ್ನ ಹಣ ತೆಗೆದುಕೊಂಡಿದ್ದಾರೆಂದು ಆರೋಪಿಸಲಾಗಿದೆ ರವಿ ಪೂಜಾರಿ ವಿಚಾರಣೆಯಲ್ಲಿ ಬಯಲಾದ ಈ ಮಾಹಿತಿನ ಸಾಕ್ಷಿ ಸಮೇತ ಸಿಸಿಬಿ ಪೊಲೀಸರು ನಗರ ಪೊಲೀಸ್ ಆಯುಕ್ತ ಭಾಸ್ಕರ್ ರಾವ್ ಅವರಿಗೆ ನೀಡಿದ್ದಾರೆ ವರದಿ ನೋಡಿದ ಭಾಸ್ಕರ್ ರಾವ್ ಡಿಜಿಪಿ ಪ್ರವೀಣ್ ಸೂದ್ಗೆ ನೀಡಿದ್ದು ತಕ್ಷಣಕ್ಕೆ ಅನ್ವಯವಾಗುವಂತೆ ಎಸಿಪಿ ವೆಂಕಟೇಶ್ ಪ್ರಸನ್ನ ಅವರನ್ನ ವಿವಿಐಪಿ ವಿಭಾಗಕ್ಕೆ ವರ್ಗಾವಣೆ ಮಾಡಿ ಆದೇಶ ನೀಡಲಾಗಿದೆ ಈ ಆರೋಪ ಸಂಬಂಧ ಇಲಾಖಾ ಮಟ್ಟದಲ್ಲಿ ತನಿಖೆ ನಡೆಸುವ ಸಾಧ್ಯತೆ ಸಹ ಇದೆ ಎಂದು ಹೇಳಲಾಗಿದೆ ಶಂಕಿತ ಕೊರೋನಾ ವೈರಸ್ ಇಂದ ಕಲಬುರಗಿ ನಗರದ ವಯೋವೃದ್ಧರೊಬ್ಬರು ನಿಧನ ಹೊಂದಿರುವ ಹಿನ್ನೆಲೆಯಲ್ಲಿ ಕಲಬುರಗಿ ಜಿಲ್ಲಾಧಿಕಾರಿ ಶರತ್ ಬಿ ಅವರು ತುರ್ತು ಪತ್ರಿಕಾಗೋಷ್ಠಿ ನಡೆಸಿದರು ಕಲಬುರಗಿಯಲ್ಲಿ ಕೊರೋನಾ ಶಂಕಿತ 75 ವರ್ಷದ ವೃದ್ಧ ಮೊಹಮ್ಮದ್ ಹುಸೇನ್ ಸಿದ್ದಿಕಿ ಎಂಬುವರು ಬಲಿಯಾಗಿದ್ದಾರೆ ಈ ಮೂಲಕ ಕರ್ನಾಟಕದಲ್ಲಿ ಮೊದಲ ಕೊರೋನಾ ವೈರಸ್ ಸೋಂಕು ಬಲಿ ಪ್ರಕರಣ ತಿಳಿದು ಬಂದಿದೆ ಎನ್ನಲಾಗಿತ್ತು ಇದಕ್ಕೆ ಸ್ಪಷ್ಟಪಡಿಸಿರುವ ಕಲಬುರಗಿ ಜಿಲ್ಲಾಧಿಕಾರಿ ಶರತ್ ಬಿ ಮೃತಪಟ್ಟ ವ್ಯಕ್ತಿ ಶಂಕಿತನೇ ಹೊರತು ಕೊರೋನಾದಿಂದ ಸತ್ತಿರುವುದು ದೃಢ ಅಲ್ಲ ಎಂಬುದಾಗಿ ಸ್ಪಷ್ಟಪಡಿಸಿದ್ದಾರೆ ಶ್ವಾಸಕೋಶದ ಒಂದು ಸಮಸ್ಯೆಯಿಂದ ಬಳಲ್ತಾ ಇದ್ದರು ಅವರು ಇಲ್ಲಿ ಕಲಬುರಗಿ ನಗರದ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಅವರು ಚಿಕಿತ್ಸೆ ಪಡಲಿಕ್ಕೆ ದಾಖಲಾಗಿರ್ತಾರೆ ಆದ ನಂತರ ಆ ಸಂದರ್ಭದಲ್ಲಿ ನಮಗೆ ಗಮನಕ್ಕೆ ಬಂದ ತಕ್ಷಣ ಅವರಿಗೆ ಐಸೋಲೇಷನ್ ವಾರ್ಡಲ್ಲಿ ಇಟ್ಬಿಟ್ಟು ಅವ್ರಿಗೆ ಏನು ನಾವು ಚಿಕಿತ್ಸೆ ಕೊಡಬೇಕಾಗಿತ್ತು ಅದನ್ನು ಕೊಡುವಂಥ ಸಂದರ್ಭದಲ್ಲಿ ಅವರಿಂದ ಟೆಸ್ಟ್ ಸ್ಯಾಂಪಲ್ಸನ್ನು ಸಹ ತಗೊಂಡು ಅದನ್ನು ಇನ್ನು COVID-19 ಇದೆಯೇ ಇವರಿಗೆ ಸೋಂಕು ಅನ್ನೋದ್ರ ಬಗ್ಗೆ ಕನ್ಫರ್ಮೇಷನ್ಗೆ ಟೆಸ್ಟ್ ರಿಪೋರ್ಟ್ ನಾವು ಟೆಸ್ಟ್ಗೆ ಕಳಿಸಿರ್ತೇವೆ ಅವ್ರ ಸ್ಯಾಂಪಲ್ಸ್ನ ಈ ಮತ್ತು ಬೆಂಗಳೂರಿಗೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ ವಿ ಹ್ಯಾವ್ ಸೆಂಟ್ ದಿ ಸ್ಯಾಂಪಲ್ಸ್ ಇದೆ ಅಲ್ಲಿಗೆ ಕಳಿಸಿದ ನಂತರ ಈ ಮಧ್ಯೆ ಏನಾಗಿದೆ ಅಂದರೆ ಅವರು ಕುಟುಂಬದವರು ಅಗೇನ್ಸ್ಟ್ ಮೆಡಿಕಲ್ ಅಡ್ವೈಸ್ ಅವ್ರನ್ನ ಹೈದರಾಬಾದಿಗೆ ಒಂದು ಖಾಸಗಿ ಆಸ್ಪತ್ರೆಗೆ ಅವ್ರನ್ನ ಕರ್ಕೊಂಡು ಹೋಗಿರ್ತಾರೆ ಅಲ್ಲಿಯೂ ಸಹ ಅವ್ರನ್ನ ದಾಖಲು ಮಾಡ್ಕೊಂಡ್ಲಾಗಿದ್ರೂ ಸಹ ಅವ್ರಿಗೆ ಮ್ಯಾನೇಜ್ ಮಾಡಲಿಕ್ಕಾಗಲ್ಲ ಯಾಕಂದರೆ ಇಟ್ ಇನ್ ಅಡ್ವಾನ್ಸ್ ಸ್ಟೇಜ್ ಇಟ್ ಇಸ್ ಅಕ್ಯೂಟ್ ರೆಸ್ಪಿರೇಟ್ರಿ ಪ್ರಾಬ್ಲಮ್ ಅಂತ ಹೇಳಿ ಅವ್ರನ್ನ ನಾವು ಮ್ಯಾನೇಜ್ ಮಾಡೋಕ್ಕಾಗಲ್ಲ ನೀವು ವಾಪಸ್ ತೊಗೊಂಡು ಹೋಗಿ ಅಂತ ಹೇಳ್ಬಿಟ್ಟು ಹೇಳಿದಾಗ ಅವರು ವಾಪಸ್ ಬರೋ ಸಂದರ್ಭದಲ್ಲಿ ಅವರು ಮೃತಪಟ್ಟಿರ್ತಾರೆ ಇದುವರೆಗೂ ಸಹ ಟೆಸ್ಟ್ ರಿಪೋರ್ಟ್ ಇಟ್ ಈಸ್ ಕನ್ಫರ್ಮ್ಡ್ ಕೇಸ್ ಅಂತಲೂ ಸಹ ಬಂದಿಲ್ಲ ಸೊ ಆದ್ದರಿಂದ ದಿಸ್ ಇಸ್ ನಾಟ್ ಅ ಸೋ ಫಾರ್ ವಿ ಕೆನಾಟ್ ಡಿಕ್ಲೇರ್ ಇಟ್ ಆ್ಯಸ್ ಅ COVID-19 ಡೆತ್ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಅದನ್ನು ಟೆಸ್ಟ್ ರಿಪೋರ್ಟ್ ಬಂದ ಮೇಲೇ ನಮಗೆ ಇದು ಕನ್ಫರ್ಮೇಷನ್ ಆಗೋದು ಮೀನ್ ವೈಲ್ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ಅವರ ಕಾಂಟ್ಯಾಕ್ಟ್ಸ್ ಏನಿದ್ರು ಅವರ ನೆರೆಹೊರೆಯವರು ಮತ್ತು ನೇರ ಅವರಿಂದ ಏನೋ ಈ ಕಳೆದ 10-15 ದಿವಸದಿಂದ ಅವ್ರ ಜೊತೆ ಇದ್ದಂಥ ಅವ್ರ ಕುಟುಂಬದವ್ರಿಗೆ ಅವ್ರನ್ನ ಐಸೋಲೇಟ್ ಮಾಡಿಬಿಟ್ಟು ಮತ್ತು ಅವ್ರನ್ನ ವಾಚ್ ಮಾಡ್ತಾ ಇದ್ದೀವಿ ಈವರೆಗೂ ಸಹ ನಾವು ಅವ್ರನ್ನ ಅಬ್ಸರ್ವ್ ಮಾಡಿದ ಒಂದು ಇದರಲ್ಲಿ ಅವ್ರು ಯಾವುದೂ ಸಹ ಒಂದು ಸಿಂಪ್ಟಮ್ಸ್ನ ತೋರಿಸ್ತಾ ಇಲ್ಲ ಆಫ್ ಯುನೋ ಎನಿ ಇಲ್ನೆಸ್ ಸಿಕ್ನೆಸ್ ಅಥವಾ ಇದ್ರದ್ದು ಯಾವುದೂ ಸಹ ಸಿಂಪ್ಟಮ್ಸ್ ಅವರು ತೋರಿಸ್ತಾ ಇಲ್ಲ ಆದರೂ ಸಹ ಅವ್ರನ್ನ ಅಂಡರ್ ಕ್ಲೋಸ್ ದೆಹಲಿ ಹಿಂಸಾಚಾರ ಕುರಿತ ಲೋಕಸಭೆಯಲ್ಲಿ ನಡೆದ ಚರ್ಚೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಗೃಹ ಸಚಿವ ಅಮಿತ್ ಶಾ ಈ ಹಿಂಸಾಚಾರವು ಪೂರ್ವ ಯೋಜಿತ ಪಿತೂರಿಯಾಗಿದೆ ಎಂದಿದ್ದಾರೆ ದೆಹಲಿ ಹಿಂಸಾಚಾರದಲ್ಲಿ ಪಾಲ್ಗೊಂಡವರ ಜಾತಿ ಧರ್ಮ ಪಕ್ಷದ ಆಧಾರವನ್ನು ಪರಿಗಣನೆಗೆ ತೆಗೆದುಕೊಳ್ಳುವುದಿಲ್ಲ ಗಲಭೆಗೆ ಕಾರಣರಾದವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಲಾಗುವುದು ಗಲಭೆಯಲ್ಲಿ ಪಾಲ್ಗೊಳ್ಳುವವರಿಗೆ ಏನಾಗುತ್ತದೆ ಎಂಬುದರ ಕುರಿತು ಇದು ಇಡೀ ದೇಶಕ್ಕೆ ಪಾಠವಾಗಲಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಲೋಕಸಭೆಯಲ್ಲಿ ಹೇಳಿದ್ದಾರೆ ಕಳೆದ ತಿಂಗಳು ಈಶಾನ್ಯ ದೆಹಲಿ ನಡೆದ ಹಿಂಸಾಚಾರದ ಸಂದರ್ಭದಲ್ಲಿ ದೆಹಲಿ ಪೊಲೀಸರನ್ನು ನಿಷ್ಕ್ರಿಯಗೊಳಿಸಿದ ಆರೋಪವನ್ನು ಅಮಿತ್ ಶಾ ಎದುರಿಸುತ್ತಿದ್ದಾರೆ ಈ ಟೀಕೆಗಳಿಗೆ ಲೋಕಸಭೆಯಲ್ಲಿ ವಿವರಣಾತ್ಮಕ ಪ್ರತ್ಯುತ್ತರ ನೀಡಿದರು ಬಯಾನ್ ಸಾಕ್ಷ್ಯಕ್ಕೆ ಬಯಾನ್ ದರ್ಜ್ ಕಿಯೇ ಜಾ ರಹೆ ಹೈ ಬಯಾನ್ ಬಿ ವಿಡಿಯೋಗ್ರಾಫಿಕ್ಕೆ ಸಾಮ್ನೆ ದರ್ಜ್ ಕರ್ ರಹೆ ಹೈ ಪೂರಿ ಚಿಂತಾ ಹಮ್ ಕರ್ ರಹೆ ಹೈ ಕಿ ಕಿಸಿ ನಿರ್ದೋಷ್ ಕೋ ಕಹೀಂ ಪರ್ ಭಿ ಕೋಯಿ ತಕ್ಲೀಫ್ ನಾ ಹೋ ಮಾನ್ಯವರ ದೋ ಎಸ್ಐಟಿ ಕಿ ಟೀಮೇ ಬನಾಯಿ ಹೈ ಜೋ ಸೀನಿಯರ್ ಮೋಸ್ಟ್ ಪೊಲೀಸ್ ಅಫಸರೋ ಕಿ ಅಧ್ಯಕ್ಷತಾ ಮೇ ಬನಿ ಹೈ ಜೋ 49 ಕೆ ಆಸ್ಪಾಸ್ ಸೀರಿಯಸ್ ಟೈಪ್ ಕೆ ಗುನಾಹೋ ಕಿ ಜಾಂಚ್ ಕರೇಗಿ ಮಾನ್ಯವರ 49 ಆರ್ಮ್ಸ್ ಆಕ್ಟ್ ಕೆ ಕೇಸಿಸ್ ಹಮ್ನೆ ರಜಿಸ್ಟರ್ಡ್ ಕಿಯೇ ಹೈ 49 ಸೇ ಜ್ಯಾದಾ ಔರ್ ಲಗ್ಭಗ 152 ಆರ್ಮ್ಸ್ ಭಿ ಕೊರೋನಾ ಭಯ ಎಲ್ಲೆಡೆ ಚರ್ಚೆಗೆ ಗ್ರಾಸವಾಗಿದೆ ಈ ನಡುವೆ ಆರೋಗ್ಯ ಸಚಿವ ಶ್ರೀರಾಮುಲು ಅವರ ಹೆಸರು ಮತ್ತು ಭಾವಚಿತ್ರ ಬಳಸಿಕೊಂಡು ದುಷ್ಕರ್ಮಿಗಳು ನಕಲಿ ಟ್ವಿಟರ್ ಖಾತೆ ಸೃಷ್ಟಿಸಿ ಪೋಸ್ಟ್ ವಂದನ ಮಾಡಿದ್ದಾರೆ ಸದ್ಯ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಸಚಿವರ ಆಪ್ತರು ನಗರ ಪೊಲೀಸ್ ಆಯುಕ್ತ ಭಾಸ್ಕರ್ ರಾವ್ಗೆ ದೂರು ನೀಡಿದ್ದಾರೆ
ಶ್ರೀರಾಮನು ಹೆಸರು ಮತ್ತು ಭಾವಚಿತ್ರ ಇರುವ ಟ್ವಿಟರ್ ಖಾತೆಯಲ್ಲಿ ಗಂಜಲ ಕುಡಿಯುವುದರಿಂದ ಹಾಗೂ ಸಗಣಿಯನ್ನ ದೇಹಕ್ಕೆ ಸವರಿಕೊಳ್ಳುವುದರಿಂದ ಕೊರೋನಾ ಸೋಂಕು ಬಾರದಂತೆ ತಡೆಗಟ್ಟಬಹುದು ಎಂಬ ಟ್ವೀಟ್ ಮಾಡಲಾಗಿದ್ದು ಇದು ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಇನ್ನು ಕೊರೋನಾ ವೈರಸ್ ಬಗ್ಗೆ ಈಗಾಗಲೇ ಜನ ಆತಂಕದಲ್ಲಿದ್ದಾರೆ. ಇಂತಹ ಸಂದರ್ಭದಲ್ಲಿ ಸಚಿವರೇ ಈ ರೀತಿ ಟ್ವೀಟ್ ಮಾಡಿದ್ದಾರೆಂದು ಕೆಲವರು ಆಕ್ರೋಶ ಹೊರಹಾಕಿದ್ದಾರೆ. ಸಚಿವರು ಈ ಬಗ್ಗೆ ಯಾವುದೇ ಟ್ವೀಟ್ ಮಾಡಿಲ್ಲವೆಂದು ಹೇಳಿದ್ದು ಅವರ ಭಾವಚಿತ್ರವನ್ನು ದುರ್ಬಳಕೆ ಮಾಡಿ ಯಾರು ಈ ರೀತಿ ಟ್ವೀಟ್ ಮಾಡಿದ್ದಾರೆ ಸದ್ಯ ನಗರ ಪೊಲೀಸ್ ಆಯುಕ್ತರಿಗೆ ದೂರು ನೀಡಿದ್ದು ಇದರ ಕುರಿತು ಸೈಬರ್ ಪೊಲೀಸರು ತನಿಖೆ ಮುಂದುವರಿಸಿದ್ದಾರೆ. ಇದಾಗಿತ್ತು ಸುದ್ದಿ ಜಂಕ್ಷನ್. ಹೀಗೆ ನೋಡ್ತಾ ಇರಿ.